ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ನಾವಿವತ್ತು 9/5/2024 ಪ್ರಚಲಿತ ಘಟನೆಗಳನ್ನ ನೋಡೋಣ ಸ್ನೇಹಿತರೆ. ಅದಕ್ಕಿಂತ ಮುಂಚಿತವಾಗಿ ನೀವು ಯಾರಾದ್ರೂ ನಮ್ಮ ಚಾನೆಲ್ ಅನ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೋತ್ತರಗಳನ್ನ ಶುರು ಮಾಡೋಣ. ವಿಚ್ ಬ್ಯಾಂಕ್ ಹ್ಯಾಸ್ ಸ್ಟಾರ್ಟೆಡ್ UPI ಫಾರ್ NRI ಕಸ್ಟಮರ್ಸ್, ಅಂದ್ರೆ ಯಾವ ಬ್ಯಾಂಕ್ NRI ಗಳಿಗಾಗಿ UPI ಸೇವೆಯನ್ನ ಶುರು ಮಾಡಿದೆ? ಇದಕ್ಕೆ ಸರಿಯಾದ ಉತ್ತರ ICICI ಬ್ಯಾಂಕ್. ಎಸ್ ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಈ ಮುಂಚೆ ಹಲವು ಬ್ಯಾಂಕ್ಗಳು ಏನು ಇದ್ವು NRIಗಳು ನಮ್ಮ ದೇಶದ ಮೊಬೈಲ್ ನಂಬರ್ ಅನ್ನ ಹೊಂದಿ UPI ಅನ್ನ ಮಾಡಬಹುದಾಗಿತ್ತು. ಆದ್ರೆ ಇದೀಗ ಮೊದಲ ಬಾರಿಗೆ ICICI ಬ್ಯಾಂಕ್ ಏನಿದೆ ಅದು ವಿದೇಶಿ ಮೊಬೈಲ್ ನಂಬರ್ ಇದ್ರು ಕೂಡ ಅದನ್ನೇ ಬಳಸಿ ಭಾರತದ UPI ಅನ್ನ ಬಳಸಬಹುದು. ಅಂದ್ರೆ ಈಗ ಅಮೆರಿಕದಿಂದ ಅವರು ನಮಗೆ ಡೈರೆಕ್ಟ್ ಆಗಿ UPI ಮೂಲಕ ಹಣವನ್ನ ಕಳಿಸಬಹುದು. ಅಂದ್ರೆ ಫಾರ್ ಎಕ್ಸಾಂಪಲ್ ಫೋನ್ ಪೇ ಇರಬಹುದು, ಗೂಗಲ್ ಪೇ ಇರಬಹುದು, ಭೀಮ್ ಆ್ಯಪ್ ಇರಬಹುದು, ಈ ಮೂಲಕ ಕಳಿಸಬಹುದು. ಈ ಮೊದಲು ನಿಮಗೆಲ್ಲರಿಗೂ ಗೊತ್ತಿರಲಿ, ಭಾರತೀಯ ರಿಜಿಸ್ಟರ್ ನಂಬರ್ ನಿಂದ ಮಾತ್ರ ಕಳಿಸಬಹುದಿತ್ತು. ಆದ್ರೆ ಇದೀಗ ವಿದೇಶಿ ನಂಬರಿಂದ ಕೂಡ UPI ಅನ್ನು ಬಳಸಿ ನಮ್ಮ ದೇಶಕ್ಕೆ ಕಳಿಸಬಹುದು. ಒಟ್ಟು 10 ದೇಶಗಳಿಗೆ ಇದನ್ನ ಅನುವು ಮಾಡಿಕೊಟ್ಟಿದೆ. ಅದಕ್ಕಾಗಿ ಒಂದು ಆಪ್ ಅನ್ನು ಕೂಡ ಇದೆ, ಐ ಮೊಬೈಲ್ ಪೇ ಎನ್ನುವಂತದ್ದು ಆಪ್ ಆಗಿದೆ. ಇನ್ನು ಸ್ನೇಹಿತರೆ, ನಿಮಗೆ ರೀಸೆಂಟ್ ಆಗಿ ಗೊತ್ತಿರುವಂತೆ 8 ಟ್ರಿಲಿಯನ್ ದಾಟಿದ 5ನೇ ಕಂಪನಿಯಾಗಿ HDFC ಇತ್ತೀಚೆಗೆ ಸೇರ್ಪಡೆಯಾಗಿತ್ತು. ಅದು ನಿಮಗೆ ಗೊತ್ತಿರುವಂತದ್ದು. ಇನ್ನು UPIನ ಫುಲ್ ಫಾರ್ಮ್ ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಎನ್ನುವಂತಹದ್ದು. ಇನ್ನೊಂದು ವಿಚಾರ ಗೊತ್ತಿರಲಿ ಸ್ನೇಹಿತರೆ, ನಮ್ಮ ಭಾರತದ UPI ಅನ್ನ ಅಳವಡಿಸಿಕೊಂಡ ಮತ್ತೊಂದು ದೇಶ ಅಥವಾ ವಿದೇಶ ದೇಶ ಯಾವುದು ಅಂದ್ರೆ ಅದು ನೇಪಾಳ ಆಗುತ್ತೆ. ಫ್ರಾನ್ಸ್ ಕೂಡ ಯುರೋಪಿಯನ್ ಕಂಟ್ರಿ ಆಗಿ ಫ್ರಾನ್ಸ್ ಅಳವಡಿಸಿಕೊಂಡ ಮೊದಲ ದೇಶವಾಗುತ್ತೆ. ಕ್ಲಿಯರ್? ಮುಂದಿನ ಪ್ರಶ್ನೆ ಅಂತ ಗಮನಿಸೋಣ. ಮುಂದಿನ ಪ್ರಶ್ನೆ, ವಿಶ್ವ ರೆಡ್ ಕ್ರಾಸ್ ದಿನವನ್ನ ಎಂದು ಆಚರಿಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ May 8. ಪ್ರತಿ ವರ್ಷ May 8ನ್ನ ವಿಶ್ವ ರೆಡ್ ಕ್ರಾಸ್ ದಿನವನ್ನು ಆಚರಿಸಲಾಗುತ್ತೆ. ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ರೆಡ್ ಕ್ರಾಸ್ ಇದೊಂದು ಸಾಮಾಜಿಕ ಸೇವಾ ಸಂಸ್ಥೆಯಾಗಿದೆ. ಜೀನ್ ಎನಿ ಡೊನೆಂಟ್ ಅಂತ ಏನಿದ್ದಾರೆ ಅವರು ಜನಿಸಿದ ದಿನ May 8. ಸೊ ಆ ಕಾರಣದಿಂದ May 8ನ್ನ ವಿಶ್ವ ರೆಡ್ ಕ್ರಾಸ್ ದಿನ ಅಂತ ಕರೀತಾರೆ. ವಿಶ್ವ ರೆಡ್ ಕ್ರಾಸ್ ದಿನ ಏನಿದೆ ತುಂಬಾ ಸೋಷಿಯಲ್ಗೆ ಅಂದ್ರೆ ಸಮಾಜ ಸೇವೆಯನ್ನ ಮಾಡುತ್ತೆ. ಅಂದ್ರೆ ಯಾರಾದ್ರೂ ಅಂದ್ರೆ ಯುದ್ಧಗಳು ನಡೆದಾಗ, ಯುದ್ಧದಲ್ಲಿ ಯಾರಾದ್ರೂ ಚಿಕಿತ್ಸೆ ಅವಶ್ಯಕತೆ ಇದ್ದಾಗ ಅದನ್ನು ನೀಡುವಂತ ಕೆಲಸವನ್ನ ವಿಶ್ವ ರೆಡ್ ಕ್ರಾಸ್ ಮಾಡುತ್ತೆ. ಇದು ಹಲವು ದೇಶಗಳಲ್ಲಿ, ಭಾರತವೂ ಕೂಡ, ಭಾರತ ಸರ್ಕಾರ ಕೂಡ ಇದರ ಸಹಯೋಗದೊಂದಿಗೆ ಕೆಲಸವನ್ನ ಮಾಡ್ತಾ ಇದೆ. ಇನ್ನೊಂದು ವಿಚಾರ ಗೊತ್ತಿರಲಿ ಸ್ನೇಹಿತರೆ, ವಿಶ್ವ ರೆಡ್ ಕ್ರಾಸ್ ಏನಿದೆ 3 ಬಾರಿ ನೊಬೆಲ್ ಪ್ರಶಸ್ತಿಯನ್ನ ಪಡೆದುಕೊಂಡಿದೆ. ಯಾವ ಸಂಸ್ಥೆಯು 3 ಬಾರಿ ಇಲ್ಲಿಯವರೆಗೂ ಶಾಂತಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದುಕೊಂಡಿಲ್ಲ, ಆದ್ರೆ ಇದು ವಿಶ್ವ ರೆಡ್ ಕ್ರಾಸ್ ಏನಿದೆ ಅದು ಪಡೆದುಕೊಂಡಿದೆ ಅನ್ನೋದು ವಿಶೇಷ. ಕ್ಲಿಯರ್? ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ದೇಶ ಭಾರತದ ವಿವಾದಿತ ಪ್ರದೇಶವನ್ನ ಒಳಗೊಂಡಂತಹ 100 ರೂಪಾಯಿ ನೋಟನ್ನ ಬಿಡುಗಡೆ ಮಾಡಿದೆ? ಇದಕ್ಕೆ ಸರಿಯಾದ ಉತ್ತರ ನೇಪಾಳ. ಸ್ನೇಹಿತರೆ, ಅವರು 100 ರೂಪಾಯಿ ನೋಟನ್ನ ಬಿಟ್ಟಿದ್ದು ನಮಗೆ ದೊಡ್ಡ ಆತಂಕ ಏನಲ್ಲ, ಬಿಡ್ಲಿ, ಅವ್ರ ನೋಟ ಅವ್ರು ಬಿಟ್ಕೊಳ್ಳಿ, ಅದಕ್ಕೆ ಸಮಸ್ಯೆ ಇಲ್ಲ. ಆದರೆ ಭಾರತದ ಮ್ಯಾಪ್ ಅನ್ನ ತಿರುಚಿ ಬಿಟ್ಟಿರುವಂತಹದ್ದು ಸರಿಯಲ್ಲ. ಅಂದ್ರೆ ನಿಮಗೆ ಗೊತ್ತಿರಬಹುದು, ನೇಪಾಳದೊಂದಿಗೆ ನಾವು 3 ಭಾಗಗಳಿವೆ ಅವುಗಳೊಂದಿಗೆ ವಿವಾದವನ್ನ ಹೊಂದಿದ್ದೇವೆ. ಲಿಪುಲೇಖ್, ಕಾಲಪಾನಿ, ಲಿಪೋ ಯೋಧರ ಅಂತ ಏನಿದೆ ಆ 3 ಪ್ರದೇಶಗಳು ಭಾರತ ಮತ್ತು ನೇಪಾಳದೊಂದಿಗೆ ಗಡಿ ವಿವಾದವನ್ನು ಹೊಂದಿದೆ. ನಾವು ನಮ್ಮದು ಅಂತೀವಿ, ಅವರು ಅವ್ರದ್ದು ಅಂತಾರೆ, ಯಾಕಂದ್ರೆ ಅಲ್ಲೊಂದು ನದಿ ಏನು ಹರಿಯುತ್ತೆ ಅದರ ಮೇಲೆ ಡಿಪೆಂಡ್ ಆಗ್ತಾ ಇದೆ. ಸೊ ಆದ್ರೆ ಅದೇ ಕಾರಣಕ್ಕೆ ಇದೀಗ ನೇಪಾಳದ ನೋಟಿನಲ್ಲಿ ಆ ರೀತಿ ಅಂದ್ರೆ ಅದು ಕೂಡ ನಮ್ಮ ದೇಶದ ಏನು ಭಾಗ ಇದೆ ಅದು ನೇಪಾಳಕ್ಕೆ ಸಂಬಂಧಪಟ್ಟಿದ್ದು ಎನ್ನುವಂತಹದನ್ನ ಹೇಳಿದೆ. ಅದೊಂದು ರೀತಿ ಈಗ ವಿವಾದಕ್ಕೆ ಕಾರಣವಾಗಿದೆ. ಇನ್ನು ಭಾರತದ UPI ಅನ್ನ ಬಳಸಿಕೊಂಡ ಮೊದಲ ರಾಷ್ಟ್ರ ಯಾವುದು ಅಂದ್ರೆ ನೇಪಾಳ. ಕ್ಲಿಯರ್? ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಪತ್ತೆಯಾದ ಸಮುದ್ರ ಪ್ರಾಣಿ ಟ್ರೇಡಿ ಗ್ರೇಡ್ ಅಂದ್ರೆ ಇತ್ತೀಚೆಗೆ ಯಾವ ಹೆಸರನ್ನ ಇಡಲಾಗಿದೆ ಎನ್ನುವಂಥದ್ದು. ಸ್ನೇಹಿತರೆ, ಟ್ರೇಡಿ ಗ್ರೇಡ್ ಅಂದ್ರೆ ಒಂದ್ ರೀತಿ ಈ ನಕ್ಷತ್ರ ಮೀನಿನ ತರ ಇರುತ್ತೆ, ಅದು ಪತ್ತೆಯಾಗಿದೆ. ಅದಕ್ಕೆ ಚಂದ್ರಯಾನ 3 ಎನ್ನುವಂಥದ್ದನ್ನ ಇಡಲಾಗಿದೆ. ಕೊಚ್ಚಿನ್ ಯೂನಿವರ್ಸಿಟಿಯ ತಮಿಳುನಾಡಿನ ವಿದ್ಯಾರ್ಥಿಗಳು ಇದನ್ನ ಪತ್ತೆ ಹಚ್ಚಿದ್ದಾರೆ. ಇದಕ್ಕೆ ಚಂದ್ರಯಾನ 3 ಎನ್ನುವಂಥದ್ದನ್ನ ಇಟ್ಟಿದ್ದಾರೆ. ಸ್ನೇಹಿತರೆ, ನಿಮಗೆ ತಲೆಯಲ್ಲಿರಲಿ, ಸಮುದ್ರದಲ್ಲಿ ಸಿಕ್ಕಿದಂತಹ ಟ್ರೇಡಿ ಗ್ರೇಡ್ ಎನ್ನುವಂಥದ್ದು ಏನಿದೆ ಅದರ ಹೆಸರನ್ನ ಚಂದ್ರಯಾನ 3 ಅಂತ ಇಟ್ಟಿದ್ದಾರೆ, ಅದು ಇಂಪಾರ್ಟೆಂಟ್. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಬಿಡುಗಡೆಯಾದ ವರದಿಯ ಪ್ರಕಾರ ಯಾವ ದೇಶದ ಜನರು ವಿದೇಶಗಳಿಂದ ಅತಿ ಹೆಚ್ಚು ಎಂದರೆ $100 ಬಿಲಿಯನ್ ಹಣವನ್ನು ತನ್ನ ದೇಶಕ್ಕೆ ಕಳಿಸಿದ್ದಾರೆ? ಅಂದ್ರೆ ಸ್ನೇಹಿತರೆ, ಇತ್ತೀಚೆಗೆ ಒಂದು ವರದಿ ಬಿಡುಗಡೆಯಾಗಿದೆ, ಅದರಲ್ಲಿ ವಿದೇಶದಿಂದ ಹೆಚ್ಚು ಪಡೆದುಕೊಂಡ ದೇಶ ಯಾವುದು ಎನ್ನುವಂಥದ್ದು. ಫಾರ್ ಎಕ್ಸಾಂಪಲ್, ನೀವೀಗ
ಅಮೆರಿಕಕ್ಕೆ ಹೋಗ್ತೀರಾ, ಅಮೆರಿಕದಲ್ಲಿ ದುಡಿತೀರಾ, ದುಡಿದ ನಂತರ ನಿಮ್ಮ ಫ್ಯಾಮಿಲಿಗೆ ಅಥವಾ ನಿಮ್ಮ ಕುಟುಂಬಕ್ಕೆ ಅಥವಾ ನಿಮಗಾಗಿ ಅಂತ ಭಾರತಕ್ಕೆ ಹಣವನ್ನು ಕಳಿಸ್ತೀರ. ಈ ರೀತಿ ಹೆಚ್ಚು ಹಣವನ್ನು ಪಡೆದುಕೊಂಡಂತಹ ಒಂದು ದೇಶ ಯಾವುದು ಅಂತಂದ್ರೆ ಅದು ಭಾರತ. ಮೊದಲನೇ ಸ್ಥಾನದಲ್ಲಿದೆ. ಇನ್ನು ಎರಡನೇ ಸ್ಥಾನದಲ್ಲಿ ಯಾವುದಿದೆ ಅಂದ್ರೆ ಮೆಕ್ಸಿಕೋ ಇದೆ. ಇನ್ನು ಮೂರನೇ ಸ್ಥಾನದಲ್ಲಿ ಚೀನಾ ಇದೆ. ಇನ್ನು ಸ್ನೇಹಿತರೆ, ವಿದೇಶದಲ್ಲಿ ನಿಮಗೆ ಕೆಲಸ ಸಿಗುತ್ತೆ, ಆಗ ಹಣವನ್ನು ಕುಟುಂಬಕ್ಕೆ ಕಳಿಸುವಂಥದ್ದು. ಅಂದರೆ ನಮ್ಮ ಭಾರತ ಈ ವರ್ಷ 111 ಬಿಲಿಯನ್ $ ಹಣವನ್ನು ಪಡೆದುಕೊಂಡಿದೆ ಅನ್ನುವಂಥದ್ದು ವಿಶೇಷವಾಗಿದೆ. ಮುಂದಿನ ಪ್ರಶ್ನೆ, ಸ್ಕೂಲ್ ಆನ್ ವೀಲ್ ಎನ್ನುವಂತಹ ಯೋಜನೆಯನ್ನು ಯಾವ ರಾಜ್ಯ ಸರ್ಕಾರ ಜಾರಿಗೆ ತಂದಿದೆ ಅಂದರೆ ಮಣಿಪುರ. ಎಸ್ ಸ್ನೇಹಿತರೆ, ಇಲ್ಲೊಂದು ಸ್ಕೂಲ್ ಇರುತ್ತೆ. ಅಂದರೆ ಸ್ಕೂಲ್ ಅಂದರೆ ಜಸ್ಟ್ ನಾವು ಹೋಗ್ತಿದ್ವಲ್ಲ ಆ ಥರ ಅಲ್ಲ, ಒಂದು ವ್ಯಾನ್ ಇರುತ್ತೆ, ಆ ವ್ಯಾನಲ್ಲಿ ಲೈಬ್ರರಿ ಇರುತ್ತೆ, ಬುಕ್ಸ್ಗಳಿರುತ್ತೆ, ಸ್ಟೂಡೆಂಟ್ಸ್ಗಳಿರ್ತವೆ. ಅಂದರೆ ಈಗ ಯಾರಿಗೆ ಶಾಲೆ ತಲುಪೋದಿಲ್ವೋ ಅಂಥವರಿಗೆ ಶಾಲೆಯನ್ನು ತಲುಪಿಸುವಂತಹದ್ದು ಇದರ ಗುರಿಯಾಗಿರುತ್ತೆ. ಸೊ ಆ ಕಾರಣದಿಂದ ಮಣಿಪುರ ಇಂತಹದ್ದೊಂದು ಯೋಜನೆಯನ್ನು ಜಾರಿಗೆ ತಂದಿದೆ. ಇನ್ನು ಮಣಿಪುರದ ಮುಖ್ಯಮಂತ್ರಿ CM ಬೀರೇಂದ್ರ ಸಿಂಗ್, ರಾಜ್ಯಪಾಲರು ಅನಸೂಯ ಉಯಿಕೆ ಆಗಿರ್ತಾರೆ. ಅನಸೂಯ ಉಯಿಕೆ ಏನಿದ್ದಾರೆ, ಅವರು ಇದನ್ನ ಉದ್ಘಾಟನೆ ಮಾಡಿದ್ರು. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಮಣಿಪುರ ಅಂದಾಗ ಕಾಬೂಲ್ ಲಾಂಚ ಪಾರ್ಕ್ ಅಂದ್ರೆ ತೇಲುವ ಪಾರ್ಕ್ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮುಂದಿನ ಪ್ರಶ್ನೆ, ಸುನಿತಾ ವಿಲಿಯಮ್ಸ್ ಯಾವುದರೊಂದಿಗೆ ಮೂರನೇ ಬಾರಿ ಬಾಹ್ಯಾಕಾಶ ಪಯಣ ಬೆಳೆಸಲಿದ್ದಾರೆ ಎನ್ನುವಂಥದ್ದು. ಸ್ನೇಹಿತರೆ, ನಿಮ್ಗೆ ಗೊತ್ತಿರಲಿ, ಬೋಯಿಂಗ್ ಕಂಪನಿ ಏನಿದೆ ಇದರೊಂದಿಗೆ May 6 ಇವರು ಪ್ರಯಾಣವನ್ನು ಬಳಸಬೇಕಿತ್ತು, ಆದರೆ ನಾನಾ ಕಾರಣಗಳಿಂದ ಅದನ್ನು ಇದೀಗ ಮುಂದಿಡಲಾಗಿದೆ. ಮುಂದೆ ಯಾವ ದಿನ ಹೋಗ್ತಾರೆ ಅನ್ನುವಂಥದ್ದು ಕನ್ಫರ್ಮ್ ಆಗಿ ಇಲ್ಲ. ಇನ್ನು ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಈ ಮುಂಚೆ ನಮ್ಮ ಭಾರತೀಯರು ಯಾರೆಲ್ಲ ಹೋಗಿದ್ರು ಅಂದರೆ ಕಲ್ಪನಾ ಚಾವ್ಲಾ ಹೋಗಿದ್ರು, ಸುನಿಯಾ ವಿಲಿಯಮ್ಸ್ ಹೋಗಿದ್ರು, ಮತ್ತೆ ಈಗ ಮೂರನೇ ಬಾರಿ ಹೋಗ್ತಾ ಇದ್ದಾರೆ ಶಿರೀಶ್ ಬಾಂಧ್ಲ ಹೋಗಿದ್ರು. ಇನ್ನು ರಾಕೆಟ್ ಮೋಹನ್ ಅಂತ ಒಂದಿದೆ, ಇದೇನು ಅಂತ ನಂಗೆ ಗೊತ್ತಾಗಲಿಲ್ಲ. ಬಟ್ ನಮ್ಮ ರಾಕೇಶ್ ಶರ್ಮಾ ಏನಿದ್ದಾರೆ, ಅವರು ನಮ್ಮ ಭಾರತೀಯರು ಮೊದಲು ಬಾಹ್ಯಾಕಾಶಕ್ಕೆ ಹೋದವರು. ಇನ್ನು ಚಂದ್ರನ ಮೇಲೆ ಹೋದ ಮೊದಲ ಮಹಿಳೆ ಯಾರು ಅಂತ ನೋಡೋದಾದ್ರೆ ಕ್ರಿಸ್ಟಿನಾ ಕೋಚ್. ಇವರು ಆರ್ಟಿಮಿಸ್ ಯೋಜನೆ ಏನು NASA ಆಯೋಜಿಸಿತ್ತು ಅದರೊಂದಿಗೆ ಹೋಗಿ ಚಂದ್ರನ ಮೇಲೆ ಕಾಲಿಟ್ಟಿದ್ದವರು ಕ್ರಿಸ್ಟಿನಾ ಕೋಚ್. ಇನ್ನು ಮೊದಲ ಭಾರತದ ಉಪಗ್ರಹ ಯಾವುದು ಅಂದ್ರೆ ಆರ್ಯಭಟ. ಭಾರತದ ಮೊದಲಿಗ ಬಾಹ್ಯಾಕಾಶಕ್ಕೆ ಹೋಗಿದ್ದು ರಷ್ಯಾದೊಂದಿಗೆ ರಾಕೇಶ್ ಶರ್ಮಾ. ನಮ್ಮ ಭಾರತ ಚಂದ್ರನ ಮೇಲೆ ಮಾನವರನ್ನ ಇಳಿಸುವಂತಹ ಒಂದು ಯೋಜನೆಯನ್ನ ಹಾಕಿಕೊಂಡಿದೆ, ಅದು 2040. ಇದಷ್ಟೇ ಅಲ್ಲದೆ ತಮ್ಮದೇ ಆದ ಸ್ಪೇಸ್ ಸ್ಟೇಷನ್ ನ ತೆಗೆಯಲು ಇಸ್ರೋ ಪ್ಲಾನ್ ಅನ್ನು ಹಾಕೊಂಡಿದೆ, ಅದು 2030. ವಿಶ್ವದ ಮೊದಲ CNG ಬೈಕ್ ಅನ್ನ ಯಾವ ಕಂಪನಿ ಬಿಡುಗಡೆ ಮಾಡಲಿದೆ? ಸ್ನೇಹಿತರೆ, CNC ಆಗಿದೆ, ಬಟ್ CNG ಆಗ್ಬೇಕದು. ಓಕೆ, CNG ಬೈಕ್ ಅನ್ನ ಬಿಡುಗಡೆ ಮಾಡಲಿದೆ ಬಜಾಜ್ ಆಟೋ. ಎಸ್ ಸ್ನೇಹಿತರೆ, ಬಜಾಜ್ ಆಟೋ ಮೊದಲ ಬಾರಿಗೆ CNG ಇಲ್ಲೂ ಸಿ ಆಗಿದೆ, CNG ಮೂಲಕ ಓಡಲಂತಹ ಬೈಕ್ ಅನ್ನ ಬಿಡುಗಡೆ ಮಾಡಲಿದೆ. CNG ಮತ್ತು ಪೆಟ್ರೋಲ್ ಎರಡರಿಂದಲೂ ಕೂಡ ಇದು ವರ್ಕ್ ಆಗುತ್ತೆ. ಇನ್ನು CNG ಅಂದ್ರೆ ನಿಮಗೆ ಗೊತ್ತಿರಲಿ, ಕಾಂಪೌಂಡ್ ನ್ಯಾಚುರಲ್ ಗ್ಯಾಸ್ ಆಗಿದೆ. LPG ಅಂದ್ರೆ ನಮ್ಮ ಮನೆಯಲ್ಲಿ ಬಳಸುವಂತಹ ಗ್ಯಾಸ್ ಇರಬಹುದು, ಅದರಲ್ಲಿ ಪ್ರೊಫೈನ್ ಮತ್ತು ಬ್ಯೂಟೇನ್ ಇರುವಂತದ್ದು. ಇದನ್ನು ಪತ್ತೆ ಹಚ್ಚಲು ಈಥೇನ್ ಮರ್ಕ್ಯಾಪ್ಟನ್ ಅನ್ನ ಬಳಸಲಾಗುತ್ತೆ. ಮುಂದಿನ ಪ್ರಶ್ನೆ ಸ್ನೇಹಿತರೆ, ಆಯುಷ್ ಮಂತ್ರಾಲಯದ ನಿರ್ದೇಶಕರಾಗಿ ಯಾರನ್ನ ನೇಮಕ ಮಾಡಲಾಗಿದೆ? ಸುಬೋಧ್ ಕುಮಾರ್. ಎಸ್ ಸ್ನೇಹಿತರೆ, ಆಯುಷ್ ಮಂತ್ರಾಲಯದ ನಿರ್ದೇಶಕರಾಗಿ ಸುಬೋಧ್ ಕುಮಾರ್ ಅವರನ್ನ ಆಯ್ಕೆ ಮಾಡಲಾಗಿದೆ. ಇನ್ನು ಆಯುಷ್ ಮಂತ್ರಾಲಯದ ಮಂತ್ರಿ ಯಾರು ಅಂದ್ರೆ ಸರ್ಬಾನಂದ ಸೋನ್ವಾಲ್ ಆಗ್ತಾರೆ, ಯಾಕಂದ್ರೆ ಇವರು ಆರೋಗ್ಯ ಇಲಾಖೆಯ ಅಡಿ ಬರುವಂತಹದ್ದು. ಇನ್ನು ಆಯುಷ್ ಫುಲ್ ಫಾರ್ಮ್ ನೋಡೋದಾದ್ರೆ ಆಯುರ್ವೇದ, ಯೋಗ, ನ್ಯೂರೋಪತಿ, ಯುನಾನಿ, ಸಿದ್ಧ, ಹೋಮಿಯೋಪತಿ ಎನ್ನುವಂಥದ್ದಾಗಿದೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಈ ಕರೆಂಟ್ ಅಫೇರ್. ಸ್ನೇಹಿತರೆ, ಈ ಕರೆಂಟ್ ಅಫೇರ್ ಏನಾದರೂ ಇಷ್ಟ ಆಗ್ತಿತ್ತು ಅಂದರೆ ನೀವು ಹೆಚ್ಚು ಹೆಚ್ಚು ಶೇರ್ ಮಾಡಿ, ಲೈಕ್ ಮಾಡಿ. ಆ ಮೂಲಕ ನಾವು ಮತ್ತೆ ಕರೆಂಟ್ ಅಫೇರ್ಸನ್ನು ಹೆಚ್ಚು ಹೆಚ್ಚು ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಒಂದು ವೇಳೆ ವ್ಯೂಸ್ ಏನಾದರೂ ಕಡಿಮೆ ಆದರೆ ಲೀವ್ ಇಟ್, ಬಿಟ್ಟು ಮತ್ತೆ ಯಾವುದಾದ್ರು ಸ್ಟ್ರಾಟಜಿಕ್ GKನ ಅಥವಾ ಈ ಗ್ರಾಮ ಲೆಕ್ಕಾಧಿಕಾರಿಗಳು PDOKS ಈ ಥರದ ಇದಕ್ಕೆ ವಿಡಿಯೋಗಳಂತ ನಾವು ಗಮನ ಹರಿಸಬೇಕಾಗುತ್ತೆ, ಯಾಕಂದ್ರೆ ವ್ಯೂಸ್ ಕೂಡ ಇಂಪಾರ್ಟೆಂಟ್. ಸೊ ಅದರಿಂದ ಸ್ನೇಹಿತರೆ, ನಿಮ್ಗೇನಾದರೂ ಈ ವಿಡಿಯೋಗಳು ಇಷ್ಟ ಆಗ್ತಿದೆ, ಇದನ್ನು ಕಂಟಿನ್ಯೂ ಮಾಡಬೇಕು ಅಂದರೆ ತಪ್ಪದೇ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಿದ್ದೇನೆ.